ಮುರುಗೇಶ್ ನಿರಾಣಿ ಅವ್ರಿಗೆ ಓಟ್ ಹಾಕೋದಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಓಟ್ ಹಾಕಿದಂಗೆ ನಾವು ಗೆಲುವು ನೂರಕ್ಕೆ ನೂರು ಸಿದ್ಧ. ಗೆದ್ರೆ ಈ ಸಲ ಸಿ ಎಂ ಆಗ್ತಾರೆ. ನಾವು ಓಟ್ ಹಾಕೋದು ಸಿ ಎಂ ಕ್ಯಾಂಡಿಡೇಟ್ಗೆ ಹಾಕ್ತೀವಿ. ನಾವು ಈ ಬಿಳಿಗಿ ಮತಕ್ಷೇತ್ರ ಜನರ ಶಾಸಕರಿಗೆಲ್ಲ ನಿರಾಣಿ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಹಾಕ್ತಾರೆ ಅಂತ ಹೇಳಿ ಓಟ್ ಹಾಕ್ತೀವಿ. ನಾವು ಹೆಮ್ಮೆಯಿಂದ ಓಟ್ ಹಾಕ್ತೀವಿ. ಯಡಿಯೂರಪ್ಪ ಸಾಹೇಬರನ್ನ ಕೆಳಗಿಳಿಸಿದ್ದು ನಮಗೆ ನೋವೈತಿ. ಒಬ್ಬ ಲಿಂಗಾಯತ ಲೀಡರ್ನ ಕೆಳಗಿಳಿಸಿದ್ದಕ್ಕೆ ನಮಗೆ ಭಾಳ ನೋವೈತಿ. ಆದರೂ ಈ ನಮ್ಮ ಒಬ್ಬ ಮತ್ತೊಬ್ಬ ಲಿಂಗಾಯತ ಲೀಡರ್ನ ನಾವು ಕೊಡ್ತೇವಲ್ಲ ಅನ್ನೋ ಹೆಮ್ಮೆಯಿಂದ ನಾವು ಮುರುಗೇಶನ ನಿರಾಣಿಯವ್ರಿಗೆ ಓಟ್ ಹಾಕ್ತೀವಿ. ನಮ್ಮವರು ಒಬ್ಬ ಮುಖ್ಯಮಂತ್ರಿ ಆಗ್ತಾರಲ್ಲ, ನಾವು ಓಟ್ ಹಾಕೋರು ಒಬ್ಬರು ಮುಖ್ಯಮಂತ್ರಿ ಆಗ್ತಾರಲ್ಲ, ಆ ಹೆಮ್ಮೆಯಿಂದ ನಾವು ನಿರಾಣಿಯವ್ರಿಗೆ ಓಟ್ ಹಾಕ್ತೀವಿ. ತಮ್ಮ ಸ್ವಂತ ಖರ್ಚಿನೊಳಗೆ ಬಡವರಿಗೆ ಆಯ್ ಕ್ಯಾಂಪ್ ಮಾಡ್ತಾರೆ. ಈ ಹೋದ ಸಲ ಒಂದು 5-10 ಸಾವಿರ ಬಂದಿರಬಹುದು, ಈ ಸಲ ಒಂದು 50 ಸಾವಿರ ಲೀಡ್ ಬರ್ಬೋದು ಅಂತ ನಮ್ಮ ಅಂದಾಜ್ ಐತಿ. ಕ್ಷೇತ್ರಕ್ಕೆ ಬರೋದು ಕಮ್ಮಿ ಆಯ್ತು ಅನ್ನೋ ಆರೋಪ ಇದೆ. ಬರ್ದಿದ್ರೆ ಏನಾತ್ರಿ, ಅವ್ರು ಬಂದೆ ಅವ್ರ ಬ್ರದರ್ ಬರ್ತಾರ, ಎಲ್ಲ ಏನಿದ್ದಿದ್ದ ಅನಾನುಕೂಲಗಳನ್ನು ಕೇಳ್ತಾರ, ಎಲ್ಲ ಮಾಡ್ತಾರ. ಅವ್ರು ಬರ್ಲಿಕ್ಕಂದ್ರೆ ಏನು, ಅವ್ರು ಬರಬೇಕಂತೇನಿಲ್ಲ ನಮಗೆ. ಅವ್ರು ಬಂದ್ರು ಅಷ್ಟ, ಬರ್ದಿದ್ರು ಅಷ್ಟ. ನಾವು ಓಟ್ ಹಾಕೋದು ನಿರಾಣಿ ಅವ್ರಿಗೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಬೀಳಗಿ ವಿಧಾನಸಭಾ ಕ್ಷೇತ್ರ ಮೂರ್ನಾಳ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ಕೆಲವೊಂದಿಷ್ಟು ಜನ ಇದ್ದಾರೆ, ಬನ್ನಿ ಮಾತನಾಡೋಣ. ಹೇಗಿದೆ ಬೀಳಗಿ ವಿಧಾನಸಭಾ ಕ್ಷೇತ್ರ, ಏನಾಗ್ತಾ ಇದೆ ಕ್ಷೇತ್ರದಲ್ಲಿ, ಏನಾಗಬೇಕಿತ್ತು, ಇನ್ನೂ ಏನೇನು ಆಗಬೇಕು, ಸೊ ನೆಕ್ಸ್ಟ್ ಈಗ ಯಾರನ್ನು ಅವರು ಆಯ್ಕೆ ಮಾಡ್ತಾರೆ, ಬನ್ನಿ ಮಾತನಾಡೋಣ. ಮೂರ್ನಾಳ ಗ್ರಾಮದ ಜನ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದೆ ಸರ್ ನಿಮ್ಮ ಬೀಳಗಿ ಮತಕ್ಷೇತ್ರ? ಬೀಳಗಿ ಮತಕ್ಷೇತ್ರ ಫುಲ್ ಬಿ ಜೆ ಪಿ ಐತ್ರಿ. ಈ ಸಲ ಮುರುಗೇಶ್ ನಿರಾಣಿ ಅವ್ರಿಗೆ ಓಟ್ ಹಾಕೋದಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಓಟ್ ಹಾಕಿದಂಗೆ. ನಾವು ಅನೇಕ ಜನಪರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಮುರುಗೇಶನ ನಿರಾಣಿ ಅವರು ನೂರಕ್ಕೆ ನೂರು ಗೆಲ್ಲುವುದು ಶತಸಿದ್ಧ. ಅವ್ರ ಹಿಂದೆ ಈ ಕ್ಷೇತ್ರದಲ್ಲಿ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಹೂವಪ್ಪನ ರಾಠೋಡ್ ಅವರು ಇರೋದ್ರಿಂದ ಗೆಲುವು ನೂರಕ್ಕೆ ನೂರು ಸಿದ್ಧ, ಶತಸಿದ್ಧ. ಅನೇಕ ಜನಪರ ಕಾರ್ಯಗಳನ್ನು, ನೀರಾವರಿ ಯೋಜನೆಗಳನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಆರ್ ಸಿ ಪುನರ್ವಸತಿ ಕೇಂದ್ರಗಳಲ್ಲಿ ಅಗಸಿ ದ್ವಾರ ಬಾಗಿಲುಗಳನ್ನು ಮಾಡಿಸಿಕೊಟ್ಟಿರ್ತಕ್ಕಂಥ ಮುರುಗೇಶನ ನಿರಾಣಿ ಅವರು ಗೆಲ್ಲೋದು ನೂರಕ್ಕೆ ನೂರು ಸಿದ್ಧ. ಸೊ ಗೆದ್ರೆ ಬರೀ ಎಮ್ ಎಲ್ ಎ ಅಲ್ಲ, ಸಿ ಎಂ ಆಗ್ತಾರೆ ಅಂತ ಹೇಳ್ತಿದ್ದೀರಾ, ಹಿಂಗೆ ಗೆದ್ರೆ ಈ ಸಲ ಸಿ ಎಂ ಆಗ್ತಾರೆ. ನಾವು ಓಟ್ ಹಾಕೋದು ಸಿ ಎಂ ಕ್ಯಾಂಡಿಡೇಟ್ಗೆ ಹಾಕ್ತೀವಿ. ನಾವು ಈ ಬೀಳಗಿ ಮತಕ್ಷೇತ್ರ ಜನರ ಶಾಸಕರಿಗೆಲ್ಲ ನಿರಾಣಿ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಹಾಕ್ತಾರ ಅಂತ ಹೇಳಿ ಓಟ್ ಹಾಕ್ತೀವಿ. ನಾವು ಹೆಮ್ಮೆಯಿಂದ ಓಟ್ ಹಾಕ್ತೀವಿ ಬಿ ಜೆ ಪಿಗೆ. ನೂರಕ್ಕೆ ನೂರು ಅವ್ರು ಆರಿಸಬಾರ್ದಂತೂ ಶತಸಿದ್ಧ. ಲಾಸ್ಟ್ ಟೈಮು ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸಿದಾಗ ಇನ್ನೇನು ಮುರುಗೇಶ್ ನಿರಾಣಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆ ಆಯಿತು, ಯಾಕೆ ಮಿಸ್ ಆಯ್ತು ಅವಾಗ? ಮುರುಗೇಶನ್ನ ನಿರಾಣಿ ಅವರಿಗೆ ಕೊಡಬೇಕಾಗಿತ್ತು, ಕೊಡಲಿಲ್ಲ, ಏನೋ ಕಾರಣಾಂತರಗಳಿದ್ದು. ಆದ್ರೆ ಯಡಿಯೂರಪ್ಪ ಸಾಹೇಬರನ್ನ ಕೆಳಗಿಳಿಸಿದ್ದು ನಮಗೆ ನೋವೈತಿ. ಒಬ್ಬ ಲಿಂಗಾಯತ ಲೀಡರ್ನ ಕೆಳಗಿಳಿಸಿದ್ದಕ್ಕೆ ನಮಗೆ ಭಾಳ ನೋವೈತಿ. ಆದರೂ ಈ ನಮ್ಮ ಒಬ್ಬ ಮತ್ತೊಬ್ಬ ಲಿಂಗಾಯತ ಲೀಡರ್ನ ನಾವು ಕೊಡ್ತೇವಲ್ಲ ಅನ್ನೋ ಹೆಮ್ಮೆಯಿಂದ ನಾವು ಮುರುಗೇಶನ ನಿರಾಣಿ ಅವ್ರಿಗೆ ಓಟ್ ಹಾಕ್ತೀವಿ. ಬೊಮ್ಮಾಯಿ ಕೂಡ ಲಿಂಗಾಯತ್ರೆ ಅಲ್ವಾ? ಬೊಮ್ಮಾಯಿ ಲಿಂಗಾಯತ್ರ ಅಂದರೆ ಅವರು ಕ್ಷೇತ್ರ ನಮಗೆ ಸಮೀಪದವರಲ್ಲ, ನಮಗೆ ಇದು ಅಲ್ಲ, ದೂರ ಅಕ್ಕರ. ಅದಕ್ಕೆ ನಮಗೆ ನಮ್ಮವರು ಒಬ್ಬ ಮುಖ್ಯಮಂತ್ರಿ ಆಗ್ತಾರಲ್ಲ, ನಾವು ಓಟ್ ಹಾಕೋರು ಒಬ್ಬರು ಮುಖ್ಯಮಂತ್ರಿ ಆಗ್ತಾರಲ್ಲ, ಆ ಹೆಮ್ಮೆಯಿಂದ ನಾವು ನಿರಾಣಿ ಅವ್ರಿಗೆ ಓಟ್ ಹಾಕ್ತೀವಿ. ನಿರಾಣಿ ಓಟ್ ಹಾಕ್ತೀರಾ? ಏನೆಲ್ಲ ಮಾಡಿದ್ದಾರೆ 5 ವರ್ಷದಲ್ಲಿ ನಿರಾಣಿ ಅವರು? ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಬರ್ರಿ ತೋರಿಸ್ತೇವೆ ನಾವು. ಏನು ಮಾಡಿದ್ದಾರೆ? ಎಲ್ಲ ಇಲ್ಲಿ ಎಲ್ಲ ನಮಗೆ ಮಠದ ಕೆಲಸಗಳ ಗುಡಿ ಗುಂಡಾರಗಳನ್ನು ಮಾಡ್ಯಾರ. ಪುನರ್ವಸತಿ ಕೇಂದ್ರದೊಳಗೆ ಎಲ್ಲ ಸ್ವಂತ ಖರ್ಚಿಲೆ ದ್ವಾರ ಬಾಗಿಲುಗಳನ್ನು ನಿರ್ಮಾಣ ಮಾಡ್ಯಾರ. ಇನ್ನೂ ಅನೇಕ ಜನಪರ ಕಾರ್ಯಕ್ರಮಗಳಂತೂ ನಿರಂತರ ಈ ಕಣ್ಣಿನ ಕ್ಯಾಂಪ್ ಮಾಡ್ತಾರೆ. ಈ ತಮ್ಮ ಸ್ವಂತ ಖರ್ಚಿನೊಳಗೆ ಬಡವರಿಗೆ ಆಯ್ ಕ್ಯಾಂಪ್ ಮಾಡ್ತಾರೆ. ಇನ್ನೂ ನೂರಾರು ಅಭಿವೃದ್ಧಿ ಕೆಲಸಗಳು ಭಾಳ ಮಾಡ್ಯಾರ ನಿರಾಣಿ ಅವರು. ಅದಕ್ಕೆ ಅವ್ರು ಗೆಲ್ಲೋದು ನಿಶ್ಚಿತ. ಎಷ್ಟು ಲೀಡ್ ಕೊಡ್ತೀರಾ ನಿರಾಣಿ ಅವ್ರಿಗೆ? ಈ ಹೋದ ಸಲ ಒಂದು 5-10 ಸಾವಿರ ಬಂದಿರ್ಬೋದು, ಈ ಸಲ ಒಂದು 50 ಸಾವಿರ ಲೀಡ್ ಬರ್ಬೋದು ಅಂತ ನಮ್ಮ ಅಂದಾಜ್ ಐತ್ರಿ. ಒಂದು 50 ಸಾವಿರ ಲೀಡ್ಲೇ ಗೆಲ್ಲಿಸ್ತೀವಿ. ಗೆಲ್ಲಿಸ್ತೀರಾ? ಓ, ನೂರಕ್ಕೆ ನೂರು, ನೂರಕ್ಕೆ ನೂರು ನಿರಾಣಿ ಅವ್ರು ಗೆಲ್ತಾರೆ. ನಿರಾಣಿ ಅವರು ಎಮ್ ಎಲ್ ಎ ಆದ್ಮೇಲೆ, ವಿಶೇಷವಾಗಿ ಮಂತ್ರಿ ಆದ್ಮೇಲೆ ಕ್ಷೇತ್ರಕ್ಕೆ ಬರೋದು ಕಮ್ಮಿ ಆಯ್ತು ಅನ್ನೋ ಆರೋಪ ಇದೆ. ಬರ್ದಿದ್ರೆ ಏನಾತ್ರಿ, ಅವ್ರು ಬಂದೆ ಅವ್ರ ಬ್ರದರ್ ಬರ್ತಾರ, ಎಲ್ಲ ಏನಿದ್ದಿದ್ದ ಅನಾನುಕೂಲಗಳನ್ನು ಕೇಳ್ತಾರ, ಎಲ್ಲ ಮಾಡ್ತಾರ. ಅವ್ರು ಬರ್ಲಿಕ್ಕಂದ್ರೆ ಏನು, ಅವ್ರು ಬರಬೇಕಂತೇನಿಲ್ಲ ನಮಗೆ. ಅವ್ರು ಬಂದ್ರು ಅಷ್ಟ, ಬರ್ದಿದ್ರು ಅಷ್ಟ. ನಾವು ಓಟ್ ಹಾಕೋದು ನಿರಾಣಿ ಅವ್ರಿಗೆ. ನಿರಾಣಿ ಅವ್ರಿಗೆ? ಹೌದು. ಅವ್ರು ತಮ್ಮವ್ರು ಬರ್ತಾರ? ಅವ್ರು ಬಂದಿರ್ತಾರ. ಇಲ್ಲಿ ಏನದಾವ ಅವ್ರು ಅಟೆಂಡ್ ಮಾಡ್ತಾರ, ಎಲ್ಲ ಕೆಲಸಗಳನ್ನ ಅವರು ಹೇಳಿ ಕೇಳಿದ್ರೆ ಹೇಳಿ ಸಾಹೇಬ್ರಿಗೆ ಹೇಳ್ತಾರ. ಅವ್ರು ದೊಡ್ಡ ಸಾಹೇಬ್ರು ಬರ್ಬೇಕಂತಾನೇನಿಲ್ಲ, ನಾವು ಅವ್ರು ಬಂದ್ರು ಅಷ್ಟ, ಬರ್ದಿದ್ರು ಅಷ್ಟ. ನಾವು ಓಟ್ ಹಾಕೋದು ನಿರಾಣಿ ಸಾಹೇಬ್ರಿಗೆ. ಸೊ ಬೀಳಿಗೆಯಲ್ಲಿ ಈಗ ಮತ್ತೆ ಬಿ ಜೆ ಪಿಯನ್ನ ನಿರಾಣಿ ಅವ್ರನ್ನ ಗೆಲ್ಲಿಸ್ತೀರಾಗಿದ್ರೆ? ಹೌದು. ಮತ್ತೆ ಇಲ್ಲಿ ಅವ್ರಿಗೆ ಒಂದು ದೊಡ್ಡ ಬಲ ಐತೆ, ಹೂವಪ್ಪನ ರಾಠೋಡ್ ಅಂತ ಹೇಳಿ. ಹೂವಪ್ಪನ ರಾಠೋಡ್ ಅಂತ ಹೇಳಿ ಜೆಡ್ ಪಿ ಮೆಂಬರ್, ಎಕ್ಸ್ ಜೆಡ್ ಪಿ ಮೆಂಬರ್.
ಅವ್ರು ಇರೋದ್ರಿಂದ ಇಲ್ಲಿ ಇಲ್ಲಿ ನಮ್ಮ ಈ ಮೂರ್ನಾಳ ಜಡ್ಪಿ ಒಳಗೆ ಅವ್ರ ಸೋಲೇ ಇಲ್ಲ. ಎಷ್ಟು ಬರುತ್ತೆ ಮೂರ್ನಾಳ ಜಡ್ಪಿ ಕಾನ್ಸ್ಟಿಟ್ಯೂಷನ್? ಎಷ್ಟು ಜಡ್ಪಿ ಒಳಗೆ ಒಂದು 5-10,000 ಲೀಡ್ ಮಾಡ್ತೀವಿ ಇಲ್ಲೇ. ಹೌದೌದು, ಮೂರ್ನಾಳ ಜಡ್ಪಿ ಒಳಗೆ 10,000 ಲೀಡ್ ಮಾಡ್ತೀವಿ. ಯಾಕಂದ್ರೆ ಅಂತ ಹುಲಿ ಅವ್ರು ಹಿಡ್ದಾರ, ಅಲ್ಲಿ ಹುಲಿ ಕಟ್ಟ್ಯಾರ ಅವ್ರು. ಓಕೆ, ಅದಕ್ಕೆ ಬಂದೇ ಬರ್ತಾರೆ. ಒಟ್ಟಲ್ಲಿ ನೀರನ್ನು ಗೆಲ್ಲಿಸ್ತೀರಾ? ಹೌದೌದು, ನೂರಾನೇ ಸಾಹೇಬ್ರು ಗೆಲ್ಲೋದಕ್ಕೆ ಸತಿಸಿದ್ದ. ಎಸ್ ಶಿಕ್ಷಕ ನಮಸ್ಕಾರ. ಬೀಳ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀವಿ ನಾವೀಗ, ಕಲಾದಗಿ ಗ್ರಾಮದಲ್ಲಿ ಇದ್ದೀವಿ. ಬನ್ನಿ, ಕಲಾದಗಿಯಲ್ಲಿ ಏನಾಗಿದೆ, ಅಭಿವೃದ್ಧಿ ಕೆಲಸ ಆಗಿದೆಯಾ, ಕಳೆದ 5 ವರ್ಷದಿಂದ ಏನೆಲ್ಲ ಆಗಿದೆ, ಏನೆಲ್ಲ ಆಗಬೇಕಾಗಿತ್ತು, ಇಲ್ಲಿ ಮುಳುಗಡೆ ವಿಚಾರ ಎಲ್ಲವನ್ನು ಕೂಡ ಮಾತನಾಡೋಣ. ಜನ ಇದ್ದಾರೆ ಕಲಾದಗಿಯ ಜನ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ದಾಡಿವಾಲೆ, ಬಶೀರ್ ಅಹಮದ್ ದಾಡಿವಾಲೆ. 2018ರಲ್ಲಿ ಕಂಡಕ್ಟ್ ಮಾಡಿದ್ರ ಇಂಡಿಪೆಂಡೆಂಟ್ ಆಗಿ ಇಲ್ಲಿಗೆ? ಹಾಂ, ಕಂಡಕ್ಟ್ ಮಾಡಿದ್ದೇನೆ ರೀ. ಸರಿ, ಈಗ 2023 ಎಲೆಕ್ಷನ್ ಬಂತು. ಹ್ಞೂ ರೀ. ಹೆಂಗಿದೆ ನಿಮ್ಮ ಕ್ಷೇತ್ರ, ಮತಕ್ಷೇತ್ರ? ಈಗ ನಮ್ಮಲ್ಲಿ ಏನೈತಲ್ಲ ರೀ, ಕಲಾದಗಿಗೆ ರೈಲ್ವೆ ಸ್ಟೇಷನ್ ಆಗಬೇಕಿತ್ತು, ಆ ಸ್ಟೇಷನ್ ಅಂತೂ ಆಗಲಿಲ್ಲ. ಮತ್ತು ಕಲಾದಗಿರಿ ಕಿತ್ತಾದ ಕೂಡಲೇ ಮೇನ್ ರೋಡ್ಗೆ ಆಗಬೇಕಿತ್ತು, ಅದು ಆಗಲಿಲ್ಲ. ಮತ್ತು ಹಣಮ ನಿರೀಗತಿ ಏನಿದೆಲ್ಲ ಗುಡ್ಡದ ಕಡೆ ಆಗಿಬಿಟ್ಟತಿ. ಈಗ ನಮ್ಮಲ್ಲಿ ಯಾರು ಏನು ಕೆಲಸನ ಮಾಡಿಲ್ಲ, ಎಲ್ಲ ಅಡತರನ ಆಗಿಬಿಟ್ಟ. ಒಟ್ಟು ಏನು ಯಾವುದೂ ಕೆಲಸ ಇಲ್ಲ, ಬರೀ ಬಟ್ ಚುನಾವಣೆ ಮಾಡೋದು ಅಂತ ನಡ್ದತಿ. ರೈಲ್ವೆ ಸ್ಟೇಷನ್ ಆಗಂಗಿಲ್ಲ, ಊರು ಮಾಡೋದು ಮಾಡಂಗಿಲ್ಲ. ಮತ್ತು ಮುಳುಗಡೆ ಕೆಲವೊಂದು ಮನೆಗಳು ಉಳ್ದಾವ, ಒಂದು 5-7-800, ಅದ್ರ ಬಗ್ಗೆನೂ ಏನಿಲ್ಲ. ಯಾವಾಗ ಮಾಡಬೇಕು ಪೇಮೆಂಟ್, ಯಾವಾಗ ಮಾಡಬೇಕು, ಏನೂ ಮಾಡೇ ಇಲ್ಲ. ಒಟ್ಟು ಹಿಂಗಾಗಿ ಏನೈತಲ್ಲ, ಈಗ ಮಂದಿ ಏನೈತಿ, ಒಂದು ನಮೂನೆ ಅದಾರ. ಈ ಸರ್ತಿ ಏನು ಮಾಡ್ತಾರೆ ಇವ್ರಿಗೆ ಗೊತ್ತದೆ. ಈ ಸರ್ತಿ ಅದ ಮಾಡೋದಿಲ್ಲ, ಅವರು ಬೇರೆ ಮಾಡ್ಬೋದು. ಮತ್ತು ಕೆಲಸ ಇತ್ತಾಗ ಯಾರು ನಿಂತಾರೋ ಅತ್ತ ಅದೂ ಗೊತ್ತಿಲ್ಲ, ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ತುಂಬ ಜನ ಅದಾರೆ. ಯಾರಿಗೆ ಮಾಡ್ತಾರೆ ಎಲೆಕ್ಷನ್ ನಿಮ್ಮ ಕಡೆ ಎಲ್ಲ? ಏನು ಜನದ ಡಿಪೆಂಡ್, ಈ ಸರ್ತಿ ಏನು ಕಾಂಗ್ರೆಸ್ನ ಮಾಡ್ಬೋದು ಅಂತ ಕಾಣ್ತದೆ. ಕಾಂಗ್ರೆಸ್ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆಗಲಿ, ಯಾರೇ ಆಗಲಿ ಕಾಂಗ್ರೆಸ್ಗೆ ಮಾಡೋದು, ಕಾಂಗ್ರೆಸ್ ಯಾರಿಗೆ ಹಂಗ್ರೆ ಜೆ ಟಿ ಪಾಟೀಲ್ ಆದ್ರಾಟ್ ಮಾಡ್ತಾರೆ. ಮತ್ತೊಂದು ಮಾತ್ರ ಏನು ಮಾಡ್ತಾರೆ ಮಂದಿ, ನಮ್ಮ ಅಭಿಪ್ರಾಯ ಅಂತೂ ಏನಿದೆಲ್ಲ, ಅವ್ರು ನಿಂತ್ರಟ್ ಮಾಡ್ತೀವಿ. ಜೆ ಡಿ ಪಾಟೀಲ್ ಮಾತ್ರ ಮಾಡ್ತೀರಿ? ಮಾಡ್ತೀರಿ. ಮತ್ತು ಬೇರೆದವ್ರು ಹೆಂಗ ಪಾಟೀಲು ಕೋತಾ ಎಲ್ಲ ಹೆಸರು ಕೇಳಿ ಬರ್ತಿತ್ತು, ಏನು ನೋಡೋಣ ಅದು ಏನಾಕೈತೆ ನೋಡೋಣ. ಎಲ್ಲರೂ ಮಂದಿ ಮಾಡ್ತೀವಿ ಅಂತ ಅನ್ನಕತ್ತಾರ. ಮತ್ತು ಮುಂದೆ ಏನಾಕೈತೆ, ಬೇರೆದವ್ರು ಕೊಟ್ಟರೆ ಏನಾಕೈತೆ ಯಾರಿಗೆ ಗೊತ್ತು? ಹೌದಲ್ಲ ಮತ್ತೆ? ಹಾಂ.